ಇದು ಒಂದು ಜನಪ್ರಿಯವಾದ ಒಗಟು. ಇಲ್ಲಿ ಎರಡು ತುಂಡುಗಳಿಂದ ಒಂದು ಟೆಟ್ರಾಹೆಡ್ರನ್ನು ಮಾಡುವ ಸಮಸ್ಯೆ ಇದೆ. ಈ ತುಂಡುಗಳು ಒಂದು ನಿರ್ದಿಷ್ಟ ಆಕಾರದಲ್ಲಿದ್ದು ಮೇಲಿನಿಂದ ನೋಡಿದರೆ ಟೆಟ್ರಾಹೆಡ್ರನ್ ಮಾಡಲು ಸಾಧ್ಯವಿಲ್ಲವೆಂದು ಅನಿಸಬಹುದು. ಈ ಎರಡು ತುಂಡುಗಳು ಕಾಣಲಿಕ್ಕೆ ಒಂದೇ ಸಮವಿರುತ್ತವೆ. ಟೆಟ್ರಾ ಎಂದರೆ ನಾಲ್ಕು. ಇಲ್ಲಿ ನಾಲ್ಕು ತ್ರಿಕೋನಗಳು ಕಾಣುವ ಆಕಾರ ಮಾಡಬೇಕಾಗಿದೆ. ಇದನ್ನು ಮಾಡಲು ಪ್ರಯತ್ನಿಸುವ ಸ್ವಲ್ಪ ಪ್ರಯತ್ನ ನಂತರ ಈ ತುಂಡುಗಳ ಮೇಲಿರುವ ಚತುರಾಕಾರದ ಮೈಯನ್ನು ತಿರುಗಿಸಿದಾಗ ಟೆಟ್ರಾಹೆಡ್ರಾನ್ ದೊರೆಯುವುದು. ಇದು ಬಹು ಅಚ್ಚರಿ ಉಂಟು ಮಾಡುವ ಸಂಗತಿಯಂತೆ ನಮಗೆ ಕಾಣುವುದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಅದನ್ನು ಒಂದರ ಮೇಲೆ ಒಂದಿಟ್ಟು ಈ ಟೆಟ್ರಾಹೆಡ್ರಾನನ್ನು ಮಾಡುತ್ತಿದ್ದಾನೆ. ನಾಲ್ಕು ಕಡೆಯಿಂದ ನೋಡಿದಾಗ ಇಲ್ಲಿ ತ್ರಿಕೋನಗಳೇ ಕಾಣಿಸುವವು. ಕೆಳಗೆ ಒಂದು ಹಾಗೂ ಮಗ್ಗಲಲ್ಲಿ ಮೂರು. ಈ ರೀತಿಯಾಗಿ ತ್ರಿಕೋನಗಳ ಈ ಆಕಾರಕ್ಕೆ ಟೆಟ್ರಾಹೆಡ್ರಾನ್ ಎಂದು ಹೆಸರು. ಮಕ್ಕಳಿಗೆ ಇದು ಒಂದು ಸಮಸ್ಯೆಯ ಒಗಟು. ಎಷ್ಟು ಪ್ರಯತ್ನ ಮಾಡಿದರೂ ಆತನಿಗೆ ಅದು ಇನ್ನೂ ದೊರೆತಿಲ್ಲ. ಆದರೆ ಯಾವಾಗಲೂ ಸ್ವಲ್ಪ ಪ್ರಯತ್ನದಿಂದ ಆತನಿಗೆ ಅದು ದೊರೆಯುತ್ತದೆ.